ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಯುವಕರ ಹತ್ಯೆ ನಿರಂತರವಾಗಿ ನಡೀತಾ ಬಂದಿದೆ. ಒಂದು ರೀತಿಯಲ್ಲಿ ಕೇರಳ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಹತ್ಯೆಗಳು ನಡೀತಾ ಇದ್ದಾವೆ. ಒಂದೇ ಮಾದರಿಯಲ್ಲಿ ಕೊಲ್ಲುವಂತ ಪದ್ಧತಿ ಆರಂಭ ಆಗಿದೆ. ಕುತ್ತಿಗೆ ಕಡಿಯೋದು ಅಥವಾ ತಲೆಗೆ ಕಡಿಯುವುದರ ಮೂಲಕ ಒಂದೇ ಏಟಲ್ಲಿ ಸಾವನ್ನಪ್ಪುವಂಥ ಘಟನೆಗಳು ಇವತ್ತು ಹೆಚ್ಚಾಗ್ತಿದ್ದಾವೆ. ಹಿಂದೆ ರುದ್ರೇಶ್ ಅವರ ಕೊಲೆ ಪ್ರಕರಣದಲ್ಲಿ ಅಥವಾ ಮಂಗಳೂರಿನ ಭಾಗದಲ್ಲಿ ಮೈಸೂರು ಮತ್ತು ಶಿವಮೊಗ್ಗದಲ್ಲಾದಂಥ ಕೊಲೆಯಲ್ಲಿ ಕೂಡ ಇದೇ ರೀತಿ ನಡೀತಾ ಇದೆ. ಅದಕ್ಕಾಗಿ ನಾನಿವತ್ತು ಗೃಹ ಸಚಿವರನ್ನು ಮತ್ತೊಂದು ಸಾರಿ ಭೇಟಿ ಮಾಡಿ ಎನ್ಐಎ ತನಿಖೆಯನ್ನು ತೀವ್ರಗೊಳಿಸಬೇಕು, ಕೇರಳ ಮಾದರಿಯಲ್ಲಿ ಆಗ್ತಾ ಇರುವಂಥ ಕೊಲೆಗಳ ಬಗ್ಗೆ ತನಿಖೆ ಆಗಬೇಕು, ಅವರಿಗೆ ತರಬೇತಿಯಲ್ಲಿ ಸಿಗ್ತಾ ಇದೆ, ಅವರ ಹಿಂದೆ ಯಾರಿದ್ದಾರೆ, ಇದಕ್ಕೆ ಹಣಕಾಸಿನ ನೆರವನ್ನು ಯಾರು ಒದಗಿಸ್ತಾ ಇದ್ದಾರೆ, ಯಾರವರನ್ನು ಅಡಗಿಸಿಟ್ಟು ಅಥವಾ ಅವರಿಗೆ ನೆರವನ್ನು ಲೋಕಲ್ ಲೆವೆಲಲ್ಲಿ ಒದಗಿಸ್ತಿದ್ದಾರೆ, ಇದೆಲ್ಲವನ್ನು ಕೂಡ ಬಹಳ ತೀವ್ರಗತಿಯಲ್ಲಿ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕು, ಅದರ ಜೊತೆಗೆ ಬಹಳ ಶೀಘ್ರವಾಗಿ ತನಿಖೆ ಮಾಡಬೇಕು, ಇದರ ಹಿಂದೆ ಬೀಳಬೇಕನ್ನುವಂಥ ವಿನಂತಿಯನ್ನು ಮಾನ್ಯ ಗೃಹ ಸಚಿವರಿಗೆ ನಾನು ಮಾಡಿದ್ದೀನಿ. ಪ್ರವೀಣ್ ಅವರ ಕೊಲೆಗಾರರನ್ನು ತಕ್ಷಣ ಬಂಧಿಸಬೇಕು, ಇದಕ್ಕೆ ಬೇಕಾದಂಥ ಬಹಳ ದೊಡ್ಡ ಪ್ರಮಾಣದ ಪೊಲೀಸ್ ಜಾಲವನ್ನು ಇಡೀ ಕರ್ನಾಟಕ ಮತ್ತು ಆಸುಪಾಸಿನ ರಾಜ್ಯಗಳಲ್ಲಿ ಹೆಚ್ಚು ಸಂಖ್ಯೆಯನ್ನು ತೀವ್ರಗೊಳಿಸುವಂತೆ ಮಾಡಬೇಕನ್ನುವಂಥದ್ದನ್ನು ವಿನಂತಿ ಮಾಡಿದ್ದೀನಿ. ಮಾನ್ಯ ಗೃಹ ಸಚಿವರು ಇದಕ್ಕೆ ಪೂರಕವಾಗಿ ಸ್ಪಂದನೆ ಮಾಡಿದ್ದಾರೆ. ಆದಷ್ಟು ಬೇಗನೆ ಯಾವ ಪ್ರವೀಣನ ಕೊಲೆ ಮೊನ್ನೆ ಅತ್ಯಂತ ಬರ್ಬರ ರೀತಿಯಲ್ಲಿ ನಡೆಯಿತು, ಅವರನ್ನು ತಕ್ಷಣ ಬಂಧನ ಮಾಡುವಂಥದ್ದು ಮತ್ತು ಅದರ ಬಗ್ಗೆ ತನಿಖೆಯನ್ನು ತೀವ್ರಗೊಳಿಸ್ತೀವಿ ಅನ್ನುವಂಥ ಭರವಸೆಯನ್ನು ನನಗೆ ಇವತ್ತು ಗೃಹ ಸಚಿವರು ಕೊಟ್ಟಿದ್ದಾರೆ.